ಕೋಮಾ ಸಂಪೂರ್ಣ ಮಾಹಿತಿ. ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಕೂಡ ಮಾಡಿ. ಕೋಮಾ ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಾರೆ, ಆದರೆ ಅದು ನಿಜವಾಗಿಯೂ ಏನು, ಎಷ್ಟು ಮಾರಣಾಂತಿಕವಾಗಿರಬಹುದು ಎನ್ನುವುದರ ಮಾಹಿತಿಗಳು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅಚೇತನ ಅವಸ್ಥೆ ಎಂದೂ ಕರೆಯಬಹುದಾದ ಕೋಮಾ ದೀರ್ಘಾವಧಿಯ ಪ್ರಜ್ಞಾಶೂನ್ಯ ಸ್ಥಿತಿಯಾಗಿದ್ದು, ತಲೆಗೆ ಗಂಭೀರ ಪೆಟ್ಟು, ಆಘಾತ, ಮೆದುಳಿನ ಟ್ಯೂಮರ್, ಮಾದಕ ದ್ರವ್ಯ ಅಥವಾ ಮದ್ಯದ ನಶೆಯಂತಹ ವಿವಿಧ ಕಾರಣಗಳು ವ್ಯಕ್ತಿಯು ಕೋಮಾಕ್ಕೆ ಹೋಗುವಂತೆ ಮಾಡಬಹುದು. ಮಧುಮೇಹ ಅಥವಾ ಸೋಂಕಿನಂತಹ ಶರೀರದಲ್ಲಿಯ ಕೆಲವೊಂದು ಸಮಸ್ಯೆಗಳು ಕೂಡ ಕೋಮಾವನ್ನು ಉಂಟು ಮಾಡಬಹುದು. ಕೋಮಾ ಇದು ಒಂದು ವೈದ್ಯಕೀಯ ತುರ್ತು ಸಂದರ್ಭ. ಈ ಸಮಯದಲ್ಲಿ ರೋಗಿಯ ಜೀವವನ್ನು ಉಳಿಸಲು ಮತ್ತು ಮೆದುಳಿನ ಚಟುವಟಿಕೆ ಸ್ಥಗಿತಗೊಳ್ಳದಂತೆ ತುರ್ತು ಕ್ರಮ ಅಗತ್ಯವಾಗುತ್ತದೆ. ವೈದ್ಯರು ಸಾಮಾನ್ಯವಾಗಿ ಸೂಕ್ತ ಚಿಕಿತ್ಸೆಯನ್ನು ಆರಂಭಿಸುವ ನಿಟ್ಟಿನಲ್ಲಿ ಕೋಮಾಕ್ಕೆ ಕಾರಣವನ್ನು ನಿರ್ಧರಿಸುವ ಪ್ರಯತ್ನವಾಗಿ ಸರಣಿ ರಕ್ತ ಪರೀಕ್ಷೆ ಮತ್ತು ಮೆದುಳಿನ ಸ್ಕ್ಯಾನ್ಗೆ ಸೂಚನೆಯನ್ನು ಕೊಡ್ತಾರೆ. ಕೋಮಾ ಸ್ಥಿತಿಯು ಹೆಚ್ಚಿನ ಪ್ರಕರಣಗಳಲ್ಲಿ ವಾರಗಳ ಕಾಲ ಮುಂದುವರಿಯುತ್ತದೆ. ದೀರ್ಘಾವಧಿಗೆ ಪ್ರಜ್ಞಾಹೀನರಾಗಿಯೇ ಉಳಿದವರು ಮೆದುಳು ಸಾವಿನ ಸ್ಥಿತಿಯನ್ನು ತಲುಪಬಹುದು. ಅಂದರೆ ಅವರ ಮೆದುಳು ಯಾವುದೇ ಚಟುವಟಿಕೆಯ ಸಂಕೇತವನ್ನು ಕೊಡುವುದಿಲ್ಲ ಮತ್ತು ಔಷಧಿಗಳು ಹಾಗೂ ಯಂತ್ರಗಳ ನೆರವಿನಿಂದ ಅವರನ್ನು ಜೀವಂತವಾಗಿರಿಸಲಾಗುತ್ತದೆ. ಒಂದು ಅರ್ಥದಲ್ಲಿ ಅವರು ಜೀವಂತ ಶವಗಳೇ ಆಗಿರ್ತಾರೆ. ಕೋಮಾ ಸ್ಥಿತಿಯ ಲಕ್ಷಣಗಳು: ಮುಚ್ಚಿದ ಕಣ್ಣುಗಳು, ಕಣ್ಣಿನ ಗೊಂಬೆಯು ಬೆಳಕಿಗೆ ಸ್ಪಂದಿಸದಂತಹ ಕುಗ್ಗಿದ ಮೆದುಳು ಕಾಂಡದ ಪ್ರತಿವರ್ತನೆಗಳು, ಪ್ರತಿಫಲಿತ ಚಲನೆಯನ್ನು ಹೊರತುಪಡಿಸಿ ಇತರೆ ಯಾವುದಕ್ಕೂ ಕೈಕಾಲುಗಳು ಸ್ಪಂದಿಸದೇ ಇರುವುದು, ನೋವನ್ನು ಉಂಟು ಮಾಡುವ ಪ್ರಚೋದಕ ಕ್ರಮಗಳಿಗೆ ಯಾವುದೇ ಸ್ಪಂದನ ಇಲ್ಲದಿರುವುದು, ಅನಿಯಮಿತ ಉಸಿರಾಟ, ಇವು ಕೋಮಾದ ಸಾಮಾನ್ಯ ಲಕ್ಷಣಗಳು. ಇನ್ನು ವೈದ್ಯರನ್ನು ಯಾವಾಗ ಸಂಪರ್ಕ ಮಾಡಬೇಕು? ಕೋಮಾ ತುರ್ತು ವೈದ್ಯಕೀಯ ಸ್ಥಿತಿಯಾಗಿದೆ. ಹೀಗಾಗಿ ರೋಗಿಯು ಕೋಮಾಕ್ಕೆ ಹೋದರೆ ತಕ್ಷಣವೇ ವೈದ್ಯಕೀಯ ನೆರವನ್ನು ಪಡೆಯಲೇಬೇಕಾಗುತ್ತದೆ. ಮನುಷ್ಯ ಕೋಮಾ ಸ್ಥಿತಿಗೆ ಹೋಗಲು ಕಾರಣಗಳು: ಹಲವು ವಿಧಗಳ ಸಮಸ್ಯೆಗಳು ಕೋಮಾ ಸ್ಥಿತಿಯನ್ನು ಉಂಟು ಮಾಡುತ್ತವೆ. ಅವುಗಳಲ್ಲಿ ಒಂದು ಆಘಾತಕಾರಿ ಮೆದುಳಿಗೆ ಪೆಟ್ಟುಗಳು. ಸಾಮಾನ್ಯವಾಗಿ ಅಪಘಾತ ಅಥವಾ ಹಿಂಸಾಚಾರದ ಕೃತ್ಯಗಳ ವೇಳೆ ಮೆದುಳಿಗೆ ಆಘಾತವನ್ನು ಉಂಟು ಮಾಡುವಂತಹ ಗಾಯಗಳು ಉಂಟಾಗುತ್ತವೆ ಅಥವಾ ಪೆಟ್ಟುಗಳು ಬೀಳುತ್ತವೆ. ಎರಡು, ಮೆದುಳಿನ ಆಘಾತ. ಅಪಧಮನಿಗಳಲ್ಲಿ ತಡೆಗಳಿಂದಾಗಿ ಅಥವಾ ರಕ್ತನಾಳ ಒಡೆದು ಮೆದುಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುವ ಅಥವಾ ವ್ಯತ್ಯಯಗೊಳ್ಳುವಂತಹ ಸ್ಥಿತಿ. ಮೂರು, ಟ್ಯೂಮರ್ಸ್. ಮೆದುಳು ಅಥವಾ ಮೆದುಳು ಕಾಂಡಗಳಲ್ಲಿ ಉಂಟಾಗುವ ಟ್ಯೂಮರ್ಗಳು ಅಥವಾ ಗಡ್ಡೆಗಳು. ನಾಲ್ಕು, ಸಕ್ಕರೆ ಕಾಯಿಲೆ. ರಕ್ತದಲ್ಲಿಯ ಸಕ್ಕರೆಯ ಮಟ್ಟ ಅಧಿಕಗೊಳ್ಳುವುದು, ಅಂದರೆ ಹೈಪರ್ಗ್ಲೈಸಿಮಿಯಾ, ಅಥವಾ ಅತಿಯಾಗಿ ಕುಸಿಯುವುದು, ಅಂದರೆ ಹೈಪೋಗ್ಲೈಸಿಮಿಯಾ. ಐದು, ಆಮ್ಲಜನಕದ ಕೊರತೆ. ನೀರಿನಲ್ಲಿ ಮುಳುಗುವುದರಿಂದ ರಕ್ಷಿಸಲ್ಪಟ್ಟವರು ಅಥವಾ ಹೃದಯಾಘಾತದಿಂದ ಬದುಕುಳಿದವರು ಮೆದುಳಿಗೆ ಆಮ್ಲಜನಕ ಪೂರೈಕೆಯ ಕೊರತೆಯಿಂದಾಗಿ ಎಚ್ಚರಗೊಳ್ಳದೆ ಕೋಮಾ ಸ್ಥಿತಿಗೆ ಜಾರಬಹುದು. ಆರು, ಸೋಂಕುಗಳು. ಎನ್ಸೆಫಾಲೈಟಿಸ್ ಅಥವಾ ಮೆದುಳಿನ ಉರಿಯೂತ ಮತ್ತು ಮೆನಿಂಜೈಟಿಸ್ ಅಥವಾ ಮೆದುಳಿನ ಪೊರೆಯ ಊತದಂತಹ ಸೋಂಕುಗಳು ಮೆದುಳು, ಮೆದುಳು ಬಳ್ಳಿ ಅಥವಾ ಮೆದುಳನ್ನು ಸುತ್ತುವರಿದಿರುವ ಅಂಗಾಂಶಗಳ ಊತವನ್ನು ಉಂಟು ಮಾಡುತ್ತವೆ. ಇಂತಹ ಸೋಂಕುಗಳ ಗಂಭೀರ ಪ್ರಕರಣಗಳಲ್ಲಿ ಮೆದುಳಿಗೆ ಹಾನಿಯಾಗುತ್ತದೆ ಅಥವಾ ರೋಗಿಯು ಕೋಮಾ ಸ್ಥಿತಿಗೆ ಜಾರಬಹುದು. ಏಳು, ಸೆಳವುಗಳು. ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಸೆಳವುಗಳು ಕೋಮಾ ಸ್ಥಿತಿಯನ್ನು ಉಂಟು ಮಾಡಬಲ್ಲವು. ಎಂಟು, ವಿಷಕಾರಕಗಳು. ಕಾರ್ಬನ್ ಮೊನಾಕ್ಸೈಡ್ ಅಥವಾ
ಸೀಸದಂತಹ ವಿಷಕಾರಕಗಳಿಗೆ ತೆರೆದುಕೊಳ್ಳುವುದು ಮೆದುಳಿಗೆ ಹಾನಿ ಮತ್ತು ಕೋಮಾ ಸ್ಥಿತಿಯನ್ನು ಉಂಟು ಮಾಡುತ್ತದೆ. 9. ಮಾದಕ ದ್ರವ್ಯಗಳು ಮತ್ತು ಮದ್ಯ ಸೇವನೆ. ಅತಿಯಾದ ಪ್ರಮಾಣದಲ್ಲಿ ಮಾದಕ ದ್ರವ್ಯಗಳು ಮತ್ತು ಮದ್ಯ ಸೇವನೆಯು ವ್ಯಕ್ತಿಯನ್ನು ಕೋಮಾ ಸ್ಥಿತಿಗೆ ತಳ್ಳಬಹುದು. ಕೋಮಾದಿಂದ ಉಂಟಾಗುವ ಕೆಲವೊಂದು ತೊಂದರೆಗಳು. ಹೆಚ್ಚಿನ ಜನರು ಕೋಮಾ ಸ್ಥಿತಿಯಿಂದ ಕ್ರಮೇಣವಾಗಿ ಚೇತರಿಸಿಕೊಳ್ಳುತ್ತಾರಾದರೂ ಇತರರು ಮೆದುಳು ಸಾವಿಗೀಡಾಗಿ ಜೀವಂತ ಶವಗಳ ಸ್ಥಿತಿಯನ್ನು ತಲುಪುತ್ತಾರೆ ಅಥವಾ ಸಾವನ್ನು ಅಪ್ಪುತ್ತಾರೆ. ಕೋಮಾ ಸ್ಥಿತಿಯಿಂದ ಚೇತರಿಸಿಕೊಂಡ ಕೆಲವರಲ್ಲಿ ದೊಡ್ಡ ಅಥವಾ ಸಣ್ಣ ವೈಕಲ್ಯ ಉಂಟಾಗಬಹುದು. ಬೆಡ್ ಸೋರ್ಸ್ ಅಥವಾ ಹಾಸಿಗೆ ಹುಣ್ಣುಗಳು, ಮೂತ್ರನಾಳ ಸೋಂಕುಗಳು, ಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಇನ್ನಿತರೆ ಸಮಸ್ಯೆಗಳು ಸೇರಿದಂತೆ ಇತರೆ ಕೆಲವು ಸಮಸ್ಯೆಗಳು ಕೋಮಾ ಸ್ಥಿತಿಯಲ್ಲಿ ಇರುವವರಲ್ಲಿ ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ಇಂತಹ ವಿಶೇಷವಾದ ಹೆಲ್ತ್ ಟಿಪ್ಸ್ಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ.